ಬ್ಲೌಸು ಈ ಥರ ಡಿಸೈನ್ ಇತ್ತು, ಮೊನ್ನೆ ಕೂಡ ತೋರಿಸಿದೆ. ಈ ಥರ ಬ್ಯಾಕ್ ಸೈಡ್ ಡಿಸೈನ್ ಬಂದಿದೆ, ಸ್ವಲ್ಪ ಡೀಪಾಗಿದೆ. ಡಿಸೈನ್ ಕಟ್ ಮಾಡಲಿಕ್ಕೆ ಯಾಕೋ ಮನಸ್ಸು ಬರಲಿಲ್ಲ. ನಮ್ಮ ತಂಗಿದೆ ಇದು, ಅವ್ರದ್ದು 4 ಇಂಚ್ ಇತ್ತು, ಸ್ವಲ್ಪ ಡೀಪಾಗಿದೆ. ಇಷ್ಟು ಬರಬೇಕಾಗಿತ್ತು, ಡೀಪಾಗಿದೆ ಕೊಳ್ಳು ಸ್ವಲ್ಪ. ಇಲ್ಲಿ ನೋಡಿ, ಇದು ಕೈ, ಉದ್ದ ಕೈ ಸ್ವಲ್ಪ. ಈ ನೋಡಿ ಮೆಕ್ಕೆಜೋಳದ ಪರೋಟ, ವಾವ್ ಉಬ್ಬ. ಮತ್ತು ನೋಡಿ ಇಲ್ಲಿ ಮಿಡ್ಲಲ್ಲಿ ಎರಡು ಚಾಯಿ ಬೆಂದಿದೆ. ಇಲ್ಲಿ ಸೈಡ್ ನೋಡಿ, ಈ ಥರ ಉಳಿತು. ಹಸಿದು ಉಳಿಬಾರ್ದಲ್ವ ನಮಗೆ? ಹಸಿ ತಿಂದರೆ ಆರೋಗ್ಯಕ್ಕೂ ಅಷ್ಟು ಇದು ಅಲ್ಲ. ಅದು ನಾನು ಅದಕ್ಕಾಗಿ ಈ ಥರ ಮಾಡ್ತೀನಿ ಸೈಡಿಗೆಲ್ಲ. ನೋಡಿ ಈ ಸೈಡು ಈ ಥರ ಬೇಯಬೇಕು ಕರೆಕ್ಟಾಗಿ. ಈಗ ಬೆಂದಿದೆ ನೋಡಿ ಇಲ್ಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೆ ನೋಡಿ. ಬೆಳಗ್ಗೆ ಪೂಜೆ ಸ್ನಾನ ಎಲ್ಲ ಆಗಿದೆ. ಚಹಾ ಕುಡಿಬೇಕಂತೇಳಿ ಬಂದು ಕೂತಿದ್ದೆ ಫ್ರೆಂಡ್ಸ್. ಇಲ್ಲಿ ಚಹಾ ಕುಡಿದೆ ನೋಡಿ. ಇನ್ನೂ ಶ್ರೇಯಾ ಕಾಲೇಜಿಗೆ ಹೋಗಿಲ್ಲ, ರೆಡಿ ಆಗ್ತಾ ಇದ್ದಾಳೆ ನೋಡಿ. ಬ್ಯಾಗೆಲ್ಲ, ಐಡೆಂಟಿ ಕಾರ್ಡ್ ಇಲ್ಲೇ ಇದೆ. ಕಾಲೇಜಿಗೆ ರೆಡಿ ಆಗ್ತಾ ಇದ್ದಾಳೆ. ಇನ್ನೂ ಟೈಮ್ ಈಗ 7:30 ಟೈಮ್ ಆಗಿದೆ, ಹೊರಡ್ತಾಳೆ ಫ್ರೆಂಡ್ಸ್. ಈಗ ಅವಳು ಕೂಡ ರೆಡಿಯಾಗಿ, ನಾನು ಕೂಡ ಈಗ ಬಟ್ಟೆ ತೊಳೆದು ಹಾಕ್ತೀನಿ. ಮೊದಲಿಗೆ ಬಿಸಿಲು ಬಿದ್ದಿದೆ, ಬಟ್ಟೆ ತೊಳೆದು ಹಾಕಿ ಬೇರೆ ಕೆಲಸ ಇದೆ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ರಾತ್ರಿಗೆ ಊಟಕ್ಕೆ ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಫ್ರೈಡ್ ರೈಸು ಪೌಡರ್ ಬರುತ್ತಲ್ಲ ಅದರದ್ದು, ತುಂಬ ಸಿಂಪಲ್ಲಾಗಿ ಏನೂ ಹಾಕಲ್ಲ ಆ ಥರ. ಕೂಡಲೇ ಸ್ವಲ್ಪ ಮನೆಯಲ್ಲಿ ಅನ್ನ ಇದ್ದರೆ ಅದನ್ನು ಮಾಡ್ಕೊಂಡು ತಿನ್ಬೋದು ನೋಡಿ, ತುಂಬ ಈಸಿಯಾಗಿ. ನಾನೀಗ ರಾತ್ರಿ ಊಟಕ್ಕೆ ಸ್ವಲ್ಪ ಅನ್ನ ಮಾಡಿದ್ದೆ, ಬಿಸಿ ಅನ್ನನೇ. ಅನ್ನ ಸಾಂಬಾರು ಮಾಡಬೇಕಂಥೇಳಿ ಮಾಡಿದ್ದೆ. ಯಜಮಾನ್ರು ಬೇಡ, ಯಜಮಾನ್ರು ಸಾರಿ, ಯಜಮಾನ್ರು ಬೇಡ ಫ್ರೈಡ್ ರೈಸ್ ಮಾಡಂದ್ರು. ಸ್ವಲ್ಪ ಅದನ್ನೇ ಮಾಡಿದ್ದೆ ನೋಡಿ, ಬಿಸಿ ಬಿಸಿದೆ. ಈಗ ಟೇಸ್ಟಿಯಾಗಿರುತ್ತೆ, ಸಿಂಪಲ್ಲಾಗಿನೇ ಮಾಡ್ತೀನಿ ನಾನು. ಈರುಳ್ಳಿ ಸ್ವಲ್ಪ, ಕಾಯಿ ಮೆಣಸು, ಅರಶಿನ ಹುಡಿ ಹಾಕಿ ಇಷ್ಟೇ ಮಾಡ್ತೀನಿ. ಮತ್ತು ಇದು ಫ್ರೈಡ್ ರೈಸು, ಇದು ಎಷ್ಟು ಪೌಡ್ರ್, 1, 2, 3 ಇಲ್ಲೇ ಆಗುತ್ತೆ ಅಂತ ಹೇಳಿದ್ದಾರೆ. 5 ರೂಪಾಯಿನೂ ಇದೆ ಇದಕ್ಕೆ ರೇಟು, 10 ರೂಪಾಯಿ ಇದೆ, ಸಾರಿ 10 ರೂಪಾಯಿ ಇದೆ ನೋಡಿ. ಇದನ್ನೊಂದು ಪೌಡ್ರ್ ಹಾಕಿ ಮಾಡಿದ್ದೀನಿ. ಈಗ ಟೇಸ್ಟಿಯಾಗಿ ಈಸಿಯಾಗಿ ಆಗುತ್ತೆ, ತುಂಬ ಏನು ಜಾಸ್ತಿ ಅನಿಸಲ್ಲ, ಟೇಸ್ಟಾಗಿ ಆಗುತ್ತೆ. ಒಂದು 5 ನಿಮಿಷದ ಒಳಗಡೆ ರೆಡಿ ಆಗುತ್ತೆ ಫ್ರೆಂಡ್ಸ. ಈಗ ಇದು ರೆಡಿಯಾಗಿದೆ. ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಬಿಡ್ತೀನಿ. ಯಜಮಾನ್ರು ಸ್ನಾನಕ್ಕೆ ಹೋಗಿದ್ದಾರೆ, ಅವರು ಬರುವಷ್ಟರಲ್ಲಿ ರೆಡಿ ಆಯಿತು. ಈಗ ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ, ತೆಗೆದಿಟ್ಬಿಡ್ತೇನೆ ಫ್ರೆಂಡ್ಸ್ ಎಲ್ಲವನ್ನು. ಈಗ ಯಜಮಾನ್ರಿಗೆ ಊಟ ಕೊಡ್ತೇನೆ ಬಂದ ತಕ್ಷಣ. ನೋಡಿ ಫ್ರೈಡ್ ರೈಸ್ ಫ್ರೆಂಡ್ಸ್, ಈಗ ಊಟಕ್ಕೆ ಬಂದೀವಿ ನೋಡಿ. ಸ್ಮೆಲ್ ಸಖತ್ತಾಗಿ ಬರ್ತಾ ಇದೆ, ಪರಿಮಳ ಚೆನ್ನಾಗಿದೆ ನೋಡಿ. ರೇಷನ್ ಅಕ್ಕಿದೆ ಮಾಡೋದಲ್ಲ ಯಾವಾಗಲೂ ನೋಡಿ, ಎಷ್ಟು ಚೆನ್ನಾಗಿದೆ ಉದುರೋದ್ರಾಗಿ. ಇದ್ರ ಮುಂದೆ ರೇಷನ್ ಅಕ್ಕಿ ಮುಂದೆ ಯಾವ ಅಣ್ಣನೂ ಅಷ್ಟು ಇಷ್ಟ ಆಗಲ್ಲ ಅಲ್ಲ ರೀ. ನಮ್ಮನೆಯವರಂತೂ ಯಾವುದೋ ತಿನ್ನಲ್ಲ ರೇಷನ್ ಅಕ್ಕಿ ಬಿಟ್ಟರೆ. ಅವ್ರಿಗೆ ರೇಷನ್ ಅಕ್ಕಿ ಅಣ್ಣನೇ ತುಂಬ ಇಷ್ಟ ನೋಡಿ, ಎಷ್ಟು ಚೆನ್ನಾಗಿದೆ. ಈಗ ಎಲ್ಲರಿಗೂ ಸರ್ವ್ ಮಾಡ್ತೇನೆ ಫ್ರೆಂಡ್ಸ, ಹಾಕಿಬಿಡ್ತೀನಿ ಎಲ್ಲರಿಗೆ. ರಾತ್ರಿ ಊಟಕ್ಕೆ ಫ್ರೈಡ್ ರೈಸ್ ರೆಡಿ, ಈಗ ಊಟ ಕೊಡ್ತೇನೆ ಫ್ರೆಂಡ್ಸ್. ಮತ್ತೆ ಫ್ರೆಂಡ್ಸ್ ನೋಡಿ, ಈಗ ಬೆಳಗ್ಗೆ ಬಟ್ಟೆ ಇದೆಲ್ಲ ತೊಳೆದ್ನಿ, ತೊಳೆದು ಹಾಕಿ ಈಗೇನು ಮಾಡ್ತಾಯಿದ್ದೀನಿಪ್ಪ ಅಂದರೆ, ನಾನು ಬ್ಲೌಸು ಹೊಲಿಲಿಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಶ್ರೇಯನಿಗೆ ಕಟ್ ಮಾಡಿ ಕೊಡು ಅಂದೆ, ಅವಳು ಲೈನಿಂಗ್ ಮಾತ್ರ ಕಟ್ ಮಾಡಿದ್ಲು ಫ್ರೆಂಡ್ಸ್, ಬಟ್ಟೆ ಕಟ್ ಮಾಡಲಿಲ್ಲ. ಬ್ಲೌಸ್ ಪೀಸ್ ಲೈನಿಂಗ್ ಅಷ್ಟೇ ಕಟ್ ಮಾಡಿದ್ಲು. ಅದಕ್ಕಾಗಿ ಈಗ ಇದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಈ ಥರ ಇದೆ ಇದರದ್ದು ಡಿಸೈನು, ತೋರಿಸ್ತೀನಿ ಹಾಕಿ ನೋಡಿ ಫ್ರೆಂಡ್ಸ್. ಈ ಥರ ಇದರದ್ದು ಡಿಸೈನ್ ಇದೆ, ಗೋಲ್ಡು ಮತ್ತು ಗ್ರೀನು ಎರಡು ಇದೆ. ಗ್ರೀನ್ ಸಾರಿಗೆ ಹೋಗುತ್ತೆ, ರೆಡ್ ಸಾರಿಗೆ ಹೋಗುತ್ತೆ ಅಂಥೇಳಿ ಈ ಥರ ಮಾಡಿಸಿದ್ದೇವೆ. ಇದೇನು ಇದಕ್ಕೆ ಇದೇನು ಬಂದಿಲ್ಲ, ದೊಡ್ಡದೇ ಇಟ್ಟಿದ್ದಾರೆ ನೆಕ್ ಸ್ವಲ್ಪ. ಇದು ನಾನು ತಂಗಿದ್ದೀನಿ, ಈಗ ಹೊಲಿಬೇಕು ಫ್ರೆಂಡ್ಸ್. ಕ್ಲಿಯರಾಗಿ ಕಾಣ್ತಿದೆ ಅಂತ ಅಂದ್ಕೋತಾ ಇದ್ದೀನಿ. ಇದಕ್ಕೆ 1000 ತೊಗೊಂಡಿದ್ದಾರೆ ನೋಡಿ, 1000 ಎಲ್ಲ ಸಾರಿ ಫ್ರೆಂಡ್ಸ್, ಇದಕ್ಕೆ ಜಾಸ್ತಿ ತೊಗೊಂಡಿದ್ದಾರೆ. ಇದಕ್ಕೆ 1400 ಅಂದರೆ 1400 ರೂಪಾಯಿನೂ ತೊಗೊಂಡಿದ್ದಾರೆ. ಕೈ ಬಂದು
ಸೇಮ್ ಡಿಸೈನೇ ಬಂದಿದೆ, ಇದೇ ಡಿಸೈನೇ ಸೇಮು, ಆದರೆ ಬುಟ್ಟ ಬಂದಿದೆ ಸ್ವಲ್ಪ ಇದಕ್ಕೆ. ಇಲ್ಲಿ ಮೇಲ್ಗಡೆ ನೋಡಿ ಕಾಣ್ತಿರ್ಬೋದು ಈ ಥರ ನೋಡಿ, ಇಲ್ಲಿ ಈ ಥರ ಮಾಡಿದ್ದಾರೆ ನೋಡಿ, ಕೈದು ಉದ್ದ ಕೈ ಇದೆ. ಈಗ ಇದನ್ನು ನಾನು ಲೈನಿಂಗ್ ಇಟ್ಟೆಲ್ಲ ಕಟ್ ಮಾಡಬೇಕು ಫ್ರೆಂಡ್ಸ್. ಇದನ್ನು ಶ್ರೇಯಾ ನೋಡಿ ಈಗ ಇಲ್ಲಿ ಕೈ ಕಟ್ ಮಾಡಿದ್ದಾಳೆ ನೋಡಿ, ನಿಮಗೆ ಕಾಣ್ತಿರ್ಬೋದು, ತೋರಿಸ್ತೇನೆ. ಮೊನ್ನೆ ಪೇಪರ್ ಕಟ್ ಮಾಡಿ ಕೊಟ್ಟಿದ್ದೆ, ಅವಳು ಕಟ್ ಮಾಡ್ತಾಳೆ ಫ್ರೆಂಡ್ಸ್. ಪೇಪರ್ ಒಂದು ಕಟ್ ಮಾಡಿಕೊಟ್ರೆ ಸಾಕು, ಎಲ್ಲ ಅವಳೆ ಕಟ್ ಮಾಡ್ತಾಳೆ ನೋಡಿ. ಈಗ ಕೈದು ಈ ಥರ ಇಟ್ಟು ನಾನಿಗಿದ್ದಕ್ಕೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅವಳು ಕರೆಕ್ಟಾಗಿ ಕಟ್ ಮಾಡ್ತಾಳೆ, ಮೇಜರ್ ಹಾಕಿ. ಅವಳು ಟೈಲರಿಂಗ್ ಕಲ್ತಿಲ್ಲ, ಆದರೂ ಫ್ರೆಂಡ್ಸ್ ಅವಳಿಗೆ ಕಟ್ ಮಾಡೋದು ಈ ಥರ ಎಲ್ಲ ನನಗೆ ಹೆಲ್ಪಿಂಗ್ ತುಂಬ ಮಾಡ್ತಾಳೆ. ಹೆಮ್ಮಿಂಗ್ ಕೂಡ ಮಾಡ್ತಾಳೆ ಫ್ರೆಂಡ್ಸ್ ಅವಳು, ಕೈಯಲ್ಲಿಗೆ ಅಂದರೆ ಹೆಮ್ಮಿಂಗ್ ಅಂದರೆ ಕೈಯಲ್ಲಿಗೆ ಅಂತ ನೋಡಿ, ಅದನ್ನು ಕೂಡ ನೆಕ್ಕಿಗೆ ಬೆನ್ನಲ್ಲಿ ಎಲ್ಲ ಹಾಕೋದಿದ್ರೆ ಹಾಕ್ತಾಳೆ. ಆದರೆ ಇದನ್ನು ಮಾಡಲಿಕ್ಕೆ ಒಂದು ಬರಲ್ಲ, ಹುಕ್ಸ್ ಹಚ್ಚೋದು ಮತ್ತು ಇದು ಒಂದು ಬರಲ್ಲ, ಹುಕ್ಸ್ ಮನಿ ಮಾಡಲಿಕ್ಕೆ ಎರಡು ಬರಲ್ಲ ಫ್ರೆಂಡ್ಸ್. ಅದಕ್ಕೆ ಇದನ್ನು ಕೂಡ ಅವಳೇ ಕಟ್ ಮಾಡ್ತೀನಿ ಅಂಥೇಳಿ ನನಗೆ ಮಾಡಲಿಕ್ಕೆ ಬಿಟ್ಟಿರಲಿಲ್ಲ, ಆದರೆ ಸ್ವಲ್ಪ ಅವಳಿಗೆ ಹುಷಾರು ತಪ್ಪಿತ್ತು, ನಾನೇ ಮಾಡ್ತಾಯಿದ್ದೀನಿ. ನಿಮಗೆ ಕೂಡ ಹೇಳಿದ್ದೆ ಅವಳೇ ಕಟ್ ಮಾಡ್ತಾಳೆ, ತೋರಿಸ್ತೇನೆ ಹೇಗೆ ಕಟ್ ಮಾಡ್ತಾಳೆ ಅಂಥೇಳಿ. ಅವಳಿಗೆ ಸಿಕ್ಕಾಪಟ್ಟೆ ತಲೆನೋವು ಇರೋದ್ರಿಂದ ಮತ್ತು ಕಾಲೇಜ್ಗೆಲ್ಲ ಹೋಗೋ ಬಿಜಿ ಇದ್ದಾಳೆ ಫ್ರೆಂಡ್ಸ್, ಅವಳಿಗೆ ಸ್ವಲ್ಪ ಹುಷಾರಿಲ್ಲಲ್ಲ, ಅದಕ್ಕೋಸ್ಕರ ಅವಳಿಗೆ ಆಗ್ತಾ ಇಲ್ಲ ಅದೀಗ. ಅದಕ್ಕಾಗಿ ನಾನೇ ಕಟ್ ಮಾಡಿ ಹೊಲಿಬೇಕು ಇವತ್ತಂಥೇಳಿ ಕಟ್ ಮಾಡ್ತೇನೆ ಫ್ರೆಂಡ್ಸ್. ಎಷ್ಟು ಹೊಲಿಲಿಕ್ಕೆ ಆಗುತ್ತೋ ಅಷ್ಟು ನಾನು ಸಾಧ್ಯ ಆದಷ್ಟು ಹೊಲಿತೇನೆ. ಯಾಕಂದರೆ ನಾನು ಈ ಕಡೆ ರೆಸಿಪಿನೂ ಮಾಡಬೇಕು, ಈ ಕಡೆ ಚಾನಲ್ದು ನೋಡ್ಕೋಬೇಕು, ಈ ಕಡೆ ಇದನ್ನು ಮಾಡಬೇಕು ಅಂದರೆ ನನಗೆ ಎಲ್ಲ ಆಗ್ತಾ ಇಲ್ಲ. ಸ್ವಲ್ಪ ನನಗೆ ಸ್ವಲ್ಪ ಟೆನ್ಷನ್ ಕೂಡ ಇದೆ, ಸಿಕ್ಕಾಪಟ್ಟು ಟೆನ್ಷನ್ ಕೂಡ ಆಗ್ತಾಯಿದೆ ಈಗ ಇತ್ತೀಚೆಗೆ. ಒಂದು ವಾರದಿಂದ ನಮ್ಮ ಮನೆಯಲ್ಲಿ ಯಾರಿಗೂ ಮನಸ್ಥಿತಿಗಳು ಸರಿಯೇ ಇಲ್ಲ ಫ್ರೆಂಡ್ಸ್, ಆ ಥರ ಆಗಿದೆ, ಸಿಕ್ಕಾಪಟ್ಟೆ ಪ್ರಾಬ್ಲಮಲ್ಲಿದ್ದೀವಿ. ಹಾಗಾಗಿ ನನಗೆ ಎಷ್ಟು ಆಗುತ್ತೋ ಅಷ್ಟನ್ನು ನಾನೀಗ ಸಾಧ್ಯ ಆದಷ್ಟು ಸ್ವಲ್ಪ ಸ್ವಲ್ಪ ಹೊಲಿತೇನೆ ಫ್ರೆಂಡ್ಸ್. ಡೇ ಒಂದು ಫುಲ್ ಅಂತೂ ಆಗಲ್ಲ ನನಗೆ ಈಗ ಹೊಲಿಲಿಕ್ಕೆ. ಈಗ ಇದನ್ನೆಲ್ಲ ಕಟ್ ಮಾಡಿ ನಿಮಗೆ ಮತ್ತೆ ನಾನು ಹೊಲಿಯುವಾಗ ಸಿಗ್ತೇನೆ ಫ್ರೆಂಡ್ಸ್. ಫ್ರೆಂಡ್ಸ್ ಟೈಮ್ 2 ಗಂಟೆ ಆಯಿತು ಮಧ್ಯಾಹ್ನ, 2 ಗಂಟೆ ಆಗಿದೆ. ಬ್ಲೌಸು ನಾನು ಮುಗಿಸಿದೆ ಫ್ರೆಂಡ್ಸ್, ಈಗ ಆಯಿತು ಬ್ಲೌಸ್ ಹೊಲದಿ ನೋಡಿ. ಬೆಳಗ್ಗೆ ಬೇಗ ಮಿಷನ್ ಮೇಲೆ ಕೂತಿದ್ನೆಲ್ಲ ಹೊಲದು ಮುಗಿಸಿದ್ನಿ, ರೆಡಿಯಾಗಿದೆ. ಇನ್ನು ಹುಕ್ಸು ಕೈಯಲ್ಲಿಗೆ ಅಷ್ಟೇ ಮಾಡಬೇಕು, ಅದರೊಟ್ಟಿಗೆ ಒಂದು ನೈಟಿ ಕೂಡ ಹೊಲದೆ. ಆಯಿತು ಫ್ರೆಂಡ್ಸ್, ಈಗ ಅಡುಗೆ ಮಾಡಬೇಕು. ಬ್ಲೌಸ್ ಹೇಗಾಗಿದೆ ಅಂಥೇಳಿ ತೋರಿಸ್ತೇನೆ. ಬ್ಲೌಸು ಈ ಥರ ಡಿಸೈನ್ ಇತ್ತು, ಮೊನ್ನೆ ಕೂಡ ತೋರಿಸಿದೆ. ಈ ಥರ ಬ್ಯಾಕ್ ಸೈಡ್ ಡಿಸೈನ್ ಬಂದಿದೆ, ಸ್ವಲ್ಪ ಡೀಪಾಗಿದೆ. ಡಿಸೈನ್ ಕಟ್ ಮಾಡಲಿಕ್ಕೆ ಯಾಕೋ ಮನಸ್ಸು ಬರಲಿಲ್ಲ. ನಮ್ಮ ತಂಗಿದೆ ಇದು, ಅವಳದು 4 ಇಂಚ್ ಇತ್ತು, ಸ್ವಲ್ಪ ಡೀಪಾಗಿದೆ. ಇಷ್ಟು ಬರಬೇಕಾಗಿತ್ತು, ಡೀಪಾಗಿದೆ ಕೊಳ್ಳು ಸ್ವಲ್ಪ. ಇಲ್ಲಿ ನೋಡಿ ಇದು ಕೈ, ಉದ್ದ ಕೈ ಸ್ವಲ್ಪ. ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಅಷ್ಟೊಂದು ಅವ್ರದ್ದು ಮೆಜರ್ಮೆಂಟ್ ಗೊತ್ತಿಲ್ಲ, ತುಂಬ ದಿನ ಆಯಿತು ನಾನು ಅವ್ರದ್ದು ಹೊಲಿಯೋದು ಬಿಟ್ಟು. ಅದಕ್ಕಾಗಿ ಸ್ವಲ್ಪ ಇಲ್ಲೆಲ್ಲ ಲೂಸ್ ಇಟ್ಟಿದ್ದೀನಿ, ಒಂದು ಅರ್ಧ ಇಂಚು ಜಾಸ್ತಿ ಇಟ್ಟಿದ್ದೀನಿ ಬೆನ್ನಾಗಲಿ ಕೈಗಾಗಲಿ. ಅಲ್ಲೇ ಬೇಕಾದ್ರೆ ಟೈಟ್ ಆದರೆ ಬಿಚ್ಕೊಳ್ಳಿ, ಲೂಸ್ ಆದರೆ ಒಂದೊಂದು ಹೊಲಿಗೆ ಹಾಕ್ಕೊಳ್ಳಿ ಅಂಥೇಳಿ ಬಿಟ್ಟಿದ್ದೀನಿ ಫ್ರೆಂಡ್ಸ. ಈಗ ಇದು ಬ್ಲೌಸ್ ರೆಡಿಯಾಗಿದೆ ನೋಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಬೆಳಗ್ಗೆ ಕಟ್ ಮಾಡುವಾಗ ತೋರಿಸಿದೆ, ಹೊಲಿಯುವಾಗ ತೋರಿಸ್ಲಿಲ್ಲ. ಮತ್ತು ಇದೊಂದು ನೈಟಿ ಕೂಡ ಹೊಲಿದು ಇಟ್ಟಿದ್ದೀನಿ, ಅದು ಬೇರೆಯವ್ರಿಗೂ ನಮ್ದಲ್ಲ. ಈಗ ಇನ್ನೊಂದು 2-3 ಬ್ಲೌಸ್ ಇದೆ, ಅದು ನಂದಿದೆ, ಯಾವಾಗ ಬೇಕಾದಾಗಾದರೂ ಹೊಲ್ಕೋಬೋದು ಫ್ರೆಂಡ್ಸ್. ಇನ್ನೂ ಹುಕ್ಸ್ ಹಚ್ಚಿಲ್ಲ ನೋಡಿ, ಇಲ್ಲಿ ಹುಕ್ಸು ಟಿಕ್ಕಿ ಹಾಕಿಬಿಟ್ಟಿದ್ದೀನಿ. ಇಲ್ಲಿದೆ ಹುಕ್ಸು ಮತ್ತು ಹುಕ್ಸು ಕೈಯಲ್ಲಿ ಎಲ್ಲ ಹಾಕಬೇಕೀಗ, ಸಾಯಂಕಾಲ ಹಾಕ್ತೇನೆ ಫ್ರೆಂಡ್ಸ್. ಅಷ್ಟರಲ್ಲಿ ಇಲ್ಲಿ ಇದನ್ನು ಕೂಡ ಹೊಲ್ದಿಟ್ಟಿದ್ದೀನಿ. ಈಗ ಏನು ಮಾಡ್ತೀನಪ್ಪ ಅಂದರೆ, ಇಲ್ಲಿ ಎಲ್ಲ ಪಾತ್ರೆ ಎಲ್ಲ ತೊಳೆದೆ, ಸ್ವಲ್ಪ ಪಾತ್ರೆ ಇತ್ತು. ಇಲ್ಲಿ ಗೋಧಿ ಹಿಟ್ಟು ಕಲಿಸಿಟ್ಟಿದ್ದೀನಿ, ಇಲ್ಲಿ ಗೋಧಿ ಹಿಟ್ಟು ಕಲಿಸಿಟ್ಟಿದ್ದೀನಿ. ಯಾಕಪ್ಪ ಅಂತ ಹೇಳ್ತೀನಿ ಸ್ವಲ್ಪ. ಇಲ್ಲಿ ಮೆಕ್ಕೆಜೋಳದ ಹಸಿ ಸ್ವೀಟ್ ಕಾರ್ನು, ಇದು ರಾತ್ರಿದು ಸ್ವಲ್ಪ ಅನ್ನ ಇದೆ ಈಗ ಮಧ್ಯಾಹ್ನ ಊಟಕ್ಕೆ, ಮೊಸರು ಕೂಡ ಇದೆ. ಇಲ್ಲಿ ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದು ನೀರು ಬಸಿಲಿಕ್ಕೆ ಇಟ್ಟಿದ್ದೀನಿ. ಏನಪ್ಪ ಅಂದರೆ, ಈಗ ಮಧ್ಯಾಹ್ನ ಊಟಕ್ಕೆ ಯಜಮಾನ್ರಿಗೆ ಡ್ರೈ ಚಪಾತಿ ಮಾಡಿಕೊಡ್ತೇನೆ ಒಂದೆರಡು, ಹಾಗೆ ತಿನ್ನಲಿಕ್ಕೆ. ಇದನ್ನು ನಾನೀಗ ಒಂದು ರೆಸಿಪಿ ಅಂದರೆ ಸ್ವಂತವಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮೆಕ್ಕೆಜೋಳದ್ದು ಏನಾದರೂ ಒಂದು ರೆಸಿಪಿ ಮಾಡಬೇಕು, ಹಸಿದಿತ್ತು ಅದಕ್ಕಾಗಿ ನೋಡಬೇಕು ಫ್ರೆಂಡ್ಸ್. ಮೊದಲಿಗೆ ಚಪಾತಿ ಮಾಡಿಕೊಡ್ತೇನೆ ಅವ್ರಿಗೆ ಊಟಕ್ಕೆ, ಮತ್ತು ನಿಮಗೆ ಸಿಗ್ತೀನಿ ನೋಡಿ. ಈಗ ಮೆಕ್ಕೆಜೋಳದ್ದು ಪರೋಟ ಮಾಡಬೇಕಂಥೇಳಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಅಂದರೆ ಇದೊಂಥರ ಡಿಫ್ರೆಂಟಾಗಿ ಮೆಕ್ಕೆಜೋಳದ್ದು. ಇದನ್ನು ಹೇಗೆ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಇದನ್ನು ಐಡಿಯಾ ಕೊಟ್ಟಿರೋದು ನನ್ನ ಮಗಳು. ಅಂದರೆ ನನಗೆ ನೋಡಿದರೆ ಈಗ ಅದ್ರ ಪರಿಮಳ ನೋಡಿದರೆ ತುಂಬ ಟೇಸ್ಟಿ ಅನ್ನಿಸ್ತಾ ಇದೆ, ನಾನೇನು ಚೆಕ್ ಮಾಡಿಲ್ಲ ಫ್ರೆಂಡ್ಸ್. ಇದು ಒಂಥರ ಡಿಫ್ರೆಂಟಾಗಿ ತೋರಿಸ್ತೇನೆ ನಿಮಗೆ.
ನೋಡಿ ಇಲ್ಲಿ ಹೂರ್ಣ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಹೂರ್ಣ ಅಂದರೆ ಮೆಕ್ಕೆಜೋಳ ಇತ್ತು ನೋಡಿ, ಸ್ವೀಟ್ ಕಾರ್ನು ನಾನು ಆವಾಗಲೇ ತೋರಿಸಿದ ಹಾಗೆ. ಅದನ್ನು ನಾನು ಮಿಕ್ಸಿಗೆ ಹಾಕಿ ನೋಡಿ ಹೂರ್ಣ, ಕಡಲೆಬೇಳೆ ನಾವು ಕುದಿಸಿದ ಮೇಲೆ ಹೋಳಿಗೆಗೆ ಯಾವ ಥರ ಮಿಕ್ಸಿಗೆ ಹಾಕ್ತೀವೋ ಆ ಥರ ಮಿಕ್ಸಿಗೆ ಹಾಕಿ ಮೆಂತ್ಯ ಸೊಪ್ಪು ಹಾಕಿ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಟು ಮಾಡಿದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಇದಕ್ಕೆ ಕಡಲೆ ಹಿಟ್ಟು ಕೂಡ ಮಿಕ್ಸ್ ಮಾಡಿದ್ದೀನಿ ನಾನು. ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಕಾಣ್ತಿರ್ಬೋದು. ಇದನ್ನೀಗ ಉಂಡೆ ಕಟ್ಟಿ ಪರೋಟ ಮಾಡ್ತೀನಿ. ಪರೋಟ ಅಂದರೆ ಗೋಧಿ ಹಿಟ್ಟು ಕೂಡ ಬೇಕು ಫ್ರೆಂಡ್ಸ. ನಾನು ಆವಾಗಲೇ ಚಪಾತಿ ಮಾಡಿದೆ ಯಜಮಾನ್ರಿಗೆ ನನಗೆ ಮಧ್ಯಾಹ್ನ ಊಟಕ್ಕೆ, ಸ್ವಲ್ಪ ಚಪಾತಿ ಮಾಡಿ ಗೋಧಿ ಹಿಟ್ಟನ್ನು ಕೂಡ ಇಲ್ಲಿ ಎತ್ತಿಟ್ಟಿದ್ದೀನಿ. ಹಾಗಾಗಿ ಕೆಲಸ ಇತ್ತಂಥೇಳಿ ಅದಕ್ಕೆ ಮೆಕ್ಕೆಜೋಳ ಹಾಗೆ ಎಣ್ಣೆಯಲ್ಲಿ ಇದು ಒಗ್ಗರಣೆ ಹಾಕೋದು ಏನೋ ಬೇಯಿಸಿಬಿಟ್ಟು ತಿನ್ನೋದು ಸ್ವೀಟ್ ಕಾರ್ನದು ಈ ಥರನೂ ಒಂದು ಸರ್ತಿ ಮಾಡಬೇಕಂಥೇಳಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಹೇಗೆ ಬಂದಿದೆ ಅಂತ ಹೇಳ್ತೇನೆ ಫ್ರೆಂಡ್ಸ್. ನನ್ನ ಮಗಳು ಹೇಳ್ಕೊಟ್ಟಿರೋದು ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂಥೇಳಿ, ಇಲ್ಲ ಇಲ್ಲ ಅಂತೇಳಿ. ಈಗ ಇದನ್ನು ನಾನು ಉಂಡೆ ಕಟ್ಕೋತೇನೆ, ಹೂರ್ಣ ರೆಡಿ ಮಾಡ್ಕೋತೇನೆ. ಗೋಧಿ ಹಿಟ್ಟಂತೂ ಕಲಿಸಿಟ್ಟಿದ್ದಿದೆ, ಅದರಲ್ಲೇ ನಾನೀಗ ನಿಮಗೆ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂಥೇಳಿ. ಈಗ ಇದನ್ನು ಉಂಡೆ ಕಟ್ಕೋತೀನಿ. ಮೊದಲಿ ಫ್ರೆಂಡ್ಸ್ ಆವಾಗಲೇ ನಾನು ನಿಮಗೆ ಮೆಕ್ಕೆಜೋಳದ ಹೂರ್ಣ ರೆಡಿ ಮಾಡಿದ್ದು ತೋರಿಸಿದ್ನೆಲ್ಲ. ನೋಡಿ ಪರೋಟ ಮಾಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಪರೋಟ ಅಂತೂ ಮಸ್ತಾಗಿವೆ ಫ್ರೆಂಡ್ಸ್. ನನಗಂತೂ ಸಿಕ್ಕಾಪು ಚೆನ್ನಾಗಿ ಅನಿಸ್ತು. ನೋಡಿ ನಾನು ಗೋಧಿ ಹಿಟ್ಟು ಕೂಡ ಆವಾಗಲೇ ಕಲಿಸಿಟ್ಟಿದ್ದೆ ಚಪಾತಿಗೆ ಅಂಥೇಳಿ, ಅದನ್ನೇ ಮಾಡ್ತಾ ಇದ್ದೀನಿ. ಸಖತ್ತಾಗಿ ಬಂದ ನೋಡಿ, ಟೇಸ್ಟ್ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ದೆ ಒಂದು ಅರ್ಧ ಪರೋಟ ತಿಂದು, ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಮನೇಲಿ ಟ್ರೈ ಮಾಡಿ, ಮಸ್ತಾಗಿದೆ ಟೇಸ್ಟಿಯಾಗಿ ಮಾತ್ರ ಸ್ಮೂತ್ ತುಂಬ ಸ್ಮೂತಾಗಿ ಬರ್ತಾ ನೋಡಿ, ಗಟ್ಟಿ ಅಂತೂ ಆಗಲ್ಲ ಫ್ರೆಂಡ್ಸ್. ಮೆಕ್ಕೆಜೋಳ ಸ್ವೀಟ್ ಕಾರ್ನು ತುಂಬ ಸ್ಮೂತವು, ಜವಾರಿ ಮೆಕ್ಕೆಜೋಳ ಆದರೆ ಗಟ್ಟಿ ಬರ್ತಾವೆ, ಸ್ವೀಟ್ ಕಾರ್ನು ಅಷ್ಟು ಗಟ್ಟಿ ಬರೋಲ್ಲ ಫ್ರೆಂಡ್ಸ್. ನಮಗೆ ಜವಾರಿ ಅದು ಏನು ಸಿಗಲ್ಲ ಇದು ಉಡುಪಿಯಲ್ಲಿ, ಮೆಕ್ಕೆಜೋಳ ಸ್ವೀಟ್ ಕಾರ್ನೇ ಸಿಗ್ತದೆ ಜಾಸ್ತಿ. ಅಪರೂಪ ಬಂದಿರುತ್ತೆ ನಮ್ಮ ಕಡೆಯಲ್ಲಿ, ಇದಿಲ್ಲ ಅಂತಲ್ಲ ಅಪರೂಪ, ತುಂಬ ಅಪರೂಪ. ನೋಡಿ ಇಲ್ಲಿ ತೆಗೆದಿಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ನೋಡಿ, ಕೈಲೇನೆ ಹಾಕೋಬೋದು. ನನ್ನ ಮಗಳು ಹೇಳಿದ್ಲು ಇದೇ ಥರ ಮಾಡಿ ನೋಡಮ್ಮ ಯಾಕಂಥೇಳಿ, ಅಂದರೆ ರೆಸಿಪಿ ಬೇಕಲ್ಲ ಫ್ರೆಂಡ್ಸ್ ಯಾವುದಾದ್ರೂ ದಿನ ಒಂದೊಂಥರ ಈ ಥರ ಒಂದು ಸತಿ ಮಾಡೋದು ಫ್ರೆಂಡ್ಸ್ ಚೆನ್ನಾಗಿರತ್ತಲ್ಲ. ನೋಡಿ ಸ್ವಲ್ಪ ಬಿಟ್ಟು ತಿರುಗಿಸಿ ಹಾಕಿದ ಮೇಲೆ ನಾವಿಲ್ಲಿ ಮೊದಲಿಗೆ ಎಣ್ಣೆ ಅಥವಾ ತುಪ್ಪ ಏನೂ ಹಚ್ಚಬಾರ್ದು, ನಿಮಗೆ ಬೇಕಾದರೆ ಇಲ್ಲಿ ಎಣ್ಣೆ ಅಥವಾ ಏನಾದರೂ ಹಾಕೋಬೋದು ಬೆಣ್ಣೆ. ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅಂದರೆ ಒಂದು ಚೂರುಚೂರು ಎಣ್ಣೆ ಹಾಕ್ತಾ ಇದ್ದೀನಿ, ಜಾಸ್ತಿ ಎಣ್ಣೆ ಹಾಕಿನೂ ಬೇಯಿಸ್ತಾ ಇಲ್ಲ. ನಮ್ಮನೆಯವ್ರು ಬೈತಾರೆ ಫ್ರೆಂಡ್ಸ್ ಎಣ್ಣೆ ಜಾಸ್ತಿ ಯೂಸ್ ಮಾಡಿದರೆ, ಅವ್ರಿಗೆ ಎಣ್ಣೆ ಇಷ್ಟ ಇಲ್ಲ. ಅವರಿಗೆ ಏನು ಮಾಡ್ತೇನೆ ನಾ ಪರೋಟದ ಏನಾದರೂ ಮಾಡೋದಿದ್ರೆ ಈ ಥರ ಎಣ್ಣೆನೂ ಹಾಕಲ್ಲ ಏನಿಲ್ಲ, ಡ್ರೈ ಆಗಿ ಬೇಯಿಸ್ಕೊಡ್ತೀನಿ. ಮತ್ತು ಶ್ರೇಯಾನಿಗೂ ಹಾಗೆ ನಾನು ರೆಸಿಪಿಗೋಸ್ಕರ ಯೂಸ್ ಮಾಡ್ತೇನೆ ಎಣ್ಣೆ ಹೊರ ಜಾಸ್ತಿ. ಶ್ರೇಯಾನಿಗೆ ತುಂಬ ಎಣ್ಣೆ ಆದರೆ ತಿನ್ನೋದೇ ಪೂರಿ ಅದು ತಿನ್ನೋದೇ ಇಲ್ಲ ನಮ್ಮ ಶ್ರೇಯಾ ಫ್ರೆಂಡ್ಸ್. ಅವಳಿಗೆ ಏನು ಗೊತ್ತು ಹಾಸ್ಟೆಲಲ್ಲಿ ಅದು ತಿಂದು ತಿಂದು ಒಟ್ಟು ಒಂಥರ ಇದು ಆಗಿ ಅವಳು ಎಣ್ಣೆದು ಏನು ತಿನ್ನಲ್ಲ, ನಿಮಗೆ ಕಾಣ್ತಿದೆ ಅಂತ ಅನ್ಕೋತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೀವ, ಒಂದು ಕಡೆ ಬೆಂದಿರುತ್ತೆ ಒಂದು ಕಡೆ ಬೆಂದಿರೋದಿಲ್ಲ, ಆ ಥರ ಉಬ್ಬಿದ್ರೆ ಮಿಡ್ಲಲ್ಲಿ ಮಾತ್ರ ಬೆಂದಿರುತ್ತೆ ಸೈಡೆಲ್ಲ ಬೆಂದಿರೋದಿಲ್ಲ, ಮತ್ತೆ ಹಸಿ ಹಸಿ ಉಳಿಬಾರ್ದಲ್ಲ ಅದಕ್ಕೆ ಈ ಥರ. ನೋಡಿ ಹಸಿ ಹಾಕೋತೇನೆ, ನೋಡಿ ಒಂದು ಸೈಡ್ ಬೆಂದರೆ ಒಂದು ಸೈಡ್ ಬೆಂದಿರೋದಿಲ್ಲ, ಚೆನ್ನಾಗಿ ಅನಿಸೋದಿಲ್ಲ. ಈಗ ಮತ್ತು ನಾನು ಚಿಕ್ಕ ಚಿಕ್ಕದೆಲ್ಲ ಪರೋಟ ಮಾಡ್ಕೋತ ಕೂತಿಲ್ಲ ಫ್ರೆಂಡ್ಸ್, ಇಲ್ಲಿ ಅದೆಲ್ಲ ಚಿಕ್ಕ 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 ಚಿಕ್ಕದು ಮಾಡ್ಕೋತ ಕೂತ್ಕೊಳ್ಳೋಷ್ಟರಲ್ಲಿ ಬೇರೆ ಕೆಲಸನೇ ಆಗಲ್ಲ. ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ, ಒಳ್ಳೆಯದು. ನೋಡಿ ಇಲ್ಲಿ ಈ ಥರ ಮಾಡಿಕೊಂಡ್ಬಿಡ್ತೀನಿ ಒಂದೇ ಸತ್ತಿಗೆ ಎಲ್ಲನೂ. ಸ್ವಲ್ಪ ಮೆಕ್ಕೆಜೋಳದ ನೋಡಿ ಬೇಯಲಿಕ್ಕೆ ಲೇಟ್ ಆಗುತ್ತೆ ಅಲ್ವ ಫ್ರೆಂಡ್ಸ್, ಲೇಟ್ ಆಗ್ತದೆ ನೋಡಿ ಬೇಯಲಿಕ್ಕೆ. ಸಿಕ್ಕಾಪಟ್ಟೆ ಸೆಕೆ ಇದೆ ಫ್ರೆಂಡ್ಸ್ ಇವತ್ತು. ಈಗ ನೋಡಿದ್ರೆ ಮಧ್ಯಾಹ್ನ ಮೇಲೆ ಫುಲ್ಲು ಮಳೆ, ಇದು ಸಾರಿ ಮೋಡ, ಮಳೆ ಬರ್ತದಪ್ಪ ಜೋರು ಮಳೆ ಬರ್ತದೆ ಅಂತೇಳಿ ನಮ್ಮ ಯಜಮಾನ್ರು ಬೇಗ ಒಂದು ಚಪಾತಿ ತಿಂದು ಶ್ರೇಯನ್ನು ಕರ್ಕೊಂಡ್ಬರ್ತೀನಿ ಕಾಲೇಜಿಂದ ಅಂತೇಳಿ
ಹೋದ್ರು ಮಳೆನೇ ಬರಲಿಲ್ಲ, ಅವಳು ಮನೆಗೂ ಕೂಡ ಬರಲಿಲ್ಲ ಫ್ರೆಂಡ್ಸ್. ಆ ಕಡೆ ಹೋದ್ಲು ಅವಳಿಗೆ, ಬೇಡಮ್ಮ ನಾ ಅಮ್ಮನ ಮನೆಗೆ ಹೋಗ್ತೀನಿ ಅಂತೇಳಿ ಹೋಗಿದ್ದಾಳೆ ಫ್ರೆಂಡ್ಸ್ ಅವಳು. ಇನ್ನು 6:30 ಬರ್ತಾಳೆ ಅವಳು ನೋಡಿ. ಈ ಕಡೆಗೆ ಒಂದು ಲಟ್ಟಿಸ್ಕೊಳ್ಳೋದು, ಈ ಕಡೆಗೆ ಒಂದು ಬೇಯಿಸ್ಕೊಳ್ಳು, ಕರೆಕ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ ನೋಡಿ. ನೋಡಿ ಇಲ್ಲಿ ಎಷ್ಟು ಮಸ್ತ್, ಎಲ್ಲ ಪೂರಿ ಥರನೇ ಉಬ್ತಾ ಇದ್ದಾವೆ ಚೆನ್ನಾಗಿ. ಪೂರಿ ಥರ ಉಬ್ಬಿದ್ರೆ ಸ್ವಲ್ಪ ಬೇಯಿಸ್ಕೊಳ್ಳಿಕ್ಕೆ ಹಸಿದು ಹಸಿದು ಉಳಿತದೆ ನೋಡಿ. ಚೆನ್ನಾಗಿ ನಾವು ಬೇಯಿಸ್ಕೋಬೇಕು, ಯಾಕಂದರೆ ಸೈಡ್ ಎಲ್ಲ ಬೆಂದಿರೋದಿಲ್ಲ ಆ ಥರ ಆದರೆ. ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ ಮೆಕ್ಕೆಜೋಳದ್ದು ಮತ್ತು ಇದರದ್ದು ಮೆಂತ್ಯ ಸೊಪ್ಪಿಂದು ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ಮೆಂತ್ಯ ಸೊಪ್ಪು ಬೇಡ ಅನ್ನೋರು ಸಬ್ಬಸಿಗೆ ಸೊಪ್ಪು ಹಾಕೋಬೋದು, ಪಾಲಕ್ ಸೊಪ್ಪು ಕೂಡ ಹಾಕೋಬೋದು. ನುಗ್ಗೆ ಸೊಪ್ಪು ಹಾಕಿ ಪರೋಟ ಮಾಡ್ಬೋದು ಈ ಥರ, ಇದರಲ್ಲಿ ಮೆಕ್ಕೆಜೋಳದಲ್ಲಿ ಚೆನ್ನಾಗಿರುತ್ತೆ ಅದು ಕೂಡ. ಇಷ್ಟು ಮಸ್ತಾಗಿ ಫ್ರೆಂಡ್ಸ್ ಇದೇ ಥರ ನನಗೆ ಎಲ್ಲವನ್ನು ಮಾಡಿಟ್ಕೋತೇನೆ. ಒಂದು 4 ನಮ್ಮ ಯಜಮಾನ್ರಿಗೆ ಡ್ರೈ ಮಾಡಿಡ್ತೇನೆ, ಸ್ವಲ್ಪ ಅವರಿಗೆ ಡ್ರೈ ಬೇಕು. ಈ ಥರ ಎಣ್ಣೆ ಹಾಕಿ ಮಾಡಿಕೊಂಡು ಬೈದೇ ಬಿಡ್ತಾರೆ ಅವರು, ಡ್ರೈ ಮಾಡ್ತೀನಿ ಅವರಿಗೆ. ಶ್ರೇಯನ್ಗೆ ಒಂದು 4 ಒಂದು 4 ನಾ ಮಾಡಿದ್ದೀನಿ ಈಗ. ಇದನ್ನು ತಿಂತಾರೆ ಆದರೆ ತುಂಬ ಕಮ್ಮಿ ನೋಡಿ. ಯಾವ ಥರ ಹೋಗ್ತಾ ಇದೆ ಕಾಣ್ತಿರ್ಬೋದಲ್ಲ ಫ್ರೆಂಡ್ಸ್, ತೋರಿಸ್ತೇನೆ ನೋಡಿ. ಮೆಕ್ಕೆಜೋಳದ ಪರೋಟ ವಾವ್ ಉಬ್ಬ. ಮತ್ತು ನೋಡಿ ಇಲ್ಲಿ ಮಿಡ್ಲಲ್ಲಿ ಎರಡು ಚಾಯಿ ಬೆಂದಿದೆ, ಇಲ್ಲಿ ಸೈಡ್ ನೋಡಿ ಈ ಥರ ಉಳಿತು. ಹಸಿದು ಉಳಿಬಾರ್ದಲ್ವ ನಮಗೆ, ಹಸಿ ತಿಂದರೆ ಆರೋಗ್ಯಕ್ಕೂ ಅಷ್ಟಿದು ಅಲ್ಲ ಅದು. ನಾ ಅದಕ್ಕಾಗಿ ಈ ಥರ ಮಾಡ್ತೀನಿ ಸೈಡಿಗೆಲ್ಲ ನೋಡಿ. ಈ ಸೈಡು ಈ ಥರ ಬೇಯಬೇಕು ಕರೆಕ್ಟಾಗಿ. ಈಗ ಬೆಂದಿದೆ ನೋಡಿ, ಇಲ್ಲಿ ತೆಗೆದಿಟ್ಕೋತೇನೆ. ಇಲ್ಲಿ ಇನ್ನೊಂದು ಮಾಡಿಟ್ಟಿರೋದು ಕೂಡ ಹಾಕ್ತೇನೆ ಫ್ರೆಂಡ್ಸ್. ಇದನ್ನು ಈಗ ನಾನು ಬೇಯಿಸ್ಕೋತೇನೆ. ಬೇಯಿಸ್ಕೊಂಡ್ಮೇಲೆ ಇದೆಲ್ಲವನ್ನು ಈಗ ಮಾಡಿ ಇಡ್ತೇನೆ. ಇಲ್ಲೊಂದು 2-4 ಇದೆ, ಮಾಡಿದ್ಮೇಲೆ ನಿಮಗೆ ಸಿಗ್ತೇನೆ ನೋಡಿ. ಇಷ್ಟೇ ಎಣ್ಣೆ ಹಾಕ್ತೇನೆ, ಜಾಸ್ತಿ ಹಾಕಲ್ಲ, ಸಾಕು ಇಷ್ಟೇ ಎಣ್ಣೆ ನಿಮಗೆ. ಇಲ್ಲಿ ನೋಡಿ ಹೇಗೆ ಬಂದಿದೆ ಪರೋಟ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ. ನೋಡಿ ಈಗ ಊಟ ಆಯಿತು ಎಲ್ಲರದು, ಆಲ್ರೆಡಿ ಯಜಮಾನ್ರು ಬೇಗ ಮಲಗಿದ್ದಾರೆ ನೋಡಿ, ಹುಷಾರಿಲ್ಲ ಅಂಥೇಳಿ. ಇಲ್ಲಿ ಶ್ರೇಯಮ್ಮ ಕೂಡ ಮಲಗಿದ್ದಾಳೆ, ಇವತ್ತು ಕೆಳಗೆ ಮಲ್ಕೊಂಡಿದ್ದಾಳೆ ಅವಳು, ಸ್ವಲ್ಪ ಅವಳಿಗೂ ತಲೆನೋವಂತೆ. ಯಜಮಾನ್ರು ಕೂಡ ಸಿಕ್ಕಾಪಟ್ಟೆ, ಅವ್ರಿಗೆ ಇವತ್ತು ಕೆಲಸಕ್ಕೆ ಹೋಗಿದ್ರಲ್ಲ ಅಲ್ಲಿ ಮಣ್ಣು ಕಡ್ದು ಸಾಕಾಗಿದೆ ಅಂತೆ, ಸುಸ್ತಾಗಿದೆ ಅಂತೇಳಿ ಅವರು ಊಟ ಮಾಡಿ ಮಲಗಿದ್ರು. ಶ್ರೇಯಾ ಕೂಡ ಮಲಗಿದ್ಲು, ನಾನು ಕೂಡ ಮಲಗಬೇಕಂತ ಬಂದೆ ಫ್ರೆಂಡ್ಸ್. 10 ಇದೆ, ಹಾಗಾಗಿ ನಿಮ್ಮ ಹತ್ರ ಶುಭರಾತ್ರಿ ಹೇಳಬೇಕಂತೇಳಿ ಬಂದೆ. ಎಲ್ಲರದು ಊಟ ಐತೆ ಅಂತ ನೋಡ್ಕೋತಾ ಇದ್ದೀನಿ, ನಮ್ಮದು ಊಟ ಇದೆ. ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.